ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿ ಇವತ್ತಿಗೆ 5ನೇ ದಿನ ಮುಗಿತಾ ಬಂದರೂ ಅದ್ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಚುನಾವಣೆಗೂ ನಮಗೂ ಯಾವುದೇ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಇದ್ದಾರೆ. ನೀತಿ ಸಂಹಿತೆ ಜಾರಿಯಲ್ಲಿರುವಾಗ ಎಲ್ಲ ನಗರ ಮತ್ತು ಹಳ್ಳಿಗಳಲ್ಲಿ ಇರುವಂಥ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸುವುದು, ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಭಾಗದಲ್ಲಿ ಪಟ್ಟಣ ಪಂಚಾಯತ್ಗೆ ಜವಾಬ್ದಾರಿಯಾಗಿರ್ತದೆ. ಆದರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ಹೃದಯ ಭಾಗದ ಪೊಲೀಸ್ ಕ್ವಾರ್ಟರ್ಸ್ ಮುಂಭಾಗದಲ್ಲಿ ಇರುವ ಜಾಹೀರಾತು ಫಲಕದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮಾಹಿತಿ ಉಳ್ಳ ನಾಮಫಲಕ ಬ್ಯಾನರ್ ಇನ್ನೂ ರಾರಾಜಿಸ್ತಾ ಇದೆ. ಇದು ಒಂದು ಕಡೆಯಾದರೆ ಬೀಳಗಿ ತಾಲೂಕಿನ ಗೋವಿನದನ್ನಿ ಟಕ್ಕಳಕ್ಕಿ ಶಾಲೆಯ ಮುಂಭಾಗದಲ್ಲಿ ಮತ್ತು ಟಕ್ಕಳಕ್ಕಿ ಹುತಾತ್ಮ ಯೋಧ ಸರ್ಕಲ್ ಪಕ್ಕದ ಸಾರ್ವಜನಿಕ ಸ್ಥಳಗಳಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಶ್ರೀಶೈಲ ಸುಳಿಕೆರೆ ಹೆಸರಿನ ಸಿಮೆಂಟ್ ಬೆಂಚ್ ಇನ್ನೂ ಹಾಗೆ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿ ತೋರುವ ಅಧಿಕಾರಿಗಳ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಾಗಿದೆ. ಶಿವಾನಂದ ಚಲವಾದಿ, ಕನ್ನಡ ಟಿವಿ, ಬೀಳಗಿ.